ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रोलॉजी यूट्यूब चैनल वीक्षकरिगे स्वागत सुस्वागत। धनसु राशि 2022 जून तिंगळु भविष्य निम्म राष्ट्राधिपति मत्तु नालकने मन अधिपतिनाद गुरुग्रहनु नालकने मनेयल्लि स्वस्थानदल्लि बलवागि इरुवुदरिंद ಮತ್ತು 5ನೇ ಮನೆ ಮತ್ತು 12ನೇ ಮನೆ ಅಧಿಪತಿನಾದ ಮಂಗಲನ ಜೊತೆಯಲ್ಲಿ ಇರುವುದರಿಂದ ಮತ್ತು ಪಂಚಮ ದೃಷ್ಟಿಯಿಂದ 8ನೇ ಮನೆಯನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ 10ನೇ ಮನೆಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ 12ನೇ ಮನೆಯನ್ನು ಅಂದರೆ ವ್ಯಯ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ। ಭೂಮಿ ಮನೆ ವಾಹನ ಮತ್ತು ಚಿನ್ನದ ಆವರಣಗಳನ್ನು ನೀವು ಖರೀದಿ ಮಾಡಬೇಕು ಎಂದು ಏನಾದರೂ ಪ್ರಯತ್ನವನ್ನು ಮಾಡುತ್ತಿದ್ದರೆ ನೀವು ಈ ತಿಂಗಳಿನಲ್ಲಿ ಖರೀದಿ ಮಾಡುವ ಸಾಧ್ಯತೆ ಇದೆ। ಯಾರು ಹುಟ್ಟಿದ ಸ್ಥಳಕ್ಕೆ ದೂರವಿದಿರೋ ಅವರು ಹುಟ್ಟಿದ ಸ್ಥಳಕ್ಕೆ ಪ್ರಯಾಣವನ್ನು ಮಾಡುವ ಸಾಧ್ಯತೆ ಇದೆ ಮತ್ತು ನಿಮ್ಮ ತಂದೆ ತಾಯಿಯ ಜೊತೆಯಲ್ಲಿ ಸುಖ ಸಂತೋಷದಿಂದ ಕಾಲವನ್ನು ಕಳೆಯುವಿರಿ। ನಿಮ್ಮ ತಾಯಿಯ ಆರೋಗ್ಯವು ಉತ್ತಮವಾಗಿರುತ್ತದೆ। ನಿಮ್ಮ ರಾಶಿಯಿಂದ 8ನೇ ಮನೆ ಮತ್ತು 3ನೇ ಮನೆ ಅಧಿಪತಿನಾದ ಶನಿ ಗ್ರಹನು 3ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ನಿಮ್ಮಲ್ಲಿ ಧೈರ್ಯ ಸಾಹಸ ಹೆಚ್ಚುವುದು। ಈ ತಿಂಗಳಿನಲ್ಲಿ ನಿಮ್ಮ ಹಣದ ಹರಿವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಧನದ ಸಂಪಾದನೆ ಹೆಚ್ಚಾಗುವ ಸಾಧ್ಯತೆ ಇದೆ। ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ। ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ। ನಿಮ್ಮ ಕುಟುಂಬದಲ್ಲಿ ಹೊರಗಿನವರ ಹಸ್ತಕ್ಷೇಪವು ಸಂಬಂಧಗಳಲ್ಲಿ ಕಹಿಯನ್ನು ಉಂಟು ಮಾಡುತ್ತದೆ। ಹೇಗಾದರೂ ನೀವು ಜಾಗರೂಕರಾಗಿದ್ದರೆ ಹೊರಗಿನವರು ಕುಟುಂಬ ಒಡೆಯಲು ಸಾಧ್ಯವಾಗುವುದಿಲ್ಲ। ನಿಮ್ಮ ರಾಶಿಯಿಂದ 5ನೇ ಮನೆ ಮತ್ತು 12ನೇ ಮನೆ ಅಧಿಪತಿನಾದ ಮಂಗಲ ಗ್ರಹನು 4ನೇ ಮನೆಯಲ್ಲಿ ಗುರುವಿನ ಜೊತೆಯಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇರುವುದರಿಂದ ಮತ್ತು ಚತುರ್ಥ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ 10ನೇ ಮನೆಯನ್ನು ಮತ್ತು ಅಷ್ಟಮ ದೃಷ್ಟಿಯಿಂದ ನಿಮ್ಮ ಲಾಭ ಸ್ಥಾನವನ್ನು ನೋಡುವುದರಿಂದ ವೃತ್ತಿಯ ದೃಷ್ಟಿಯಿಂದ ನಿಮಗೆ ಇದು ಉತ್ತಮ ಸಮಯ। ನಿಮ್ಮ ದಕ್ಷತೆ ಹೆಚ್ಚಾಗುತ್ತದೆ। ಹಿರಿಯ ಅಧಿಕಾರಿಗಳ ಬೆಂಬಲ ನಿಮಗೆ ಈ ತಿಂಗಳಿನಲ್ಲಿ ಸಿಗುತ್ತದೆ ಮತ್ತು ಹಿರಿಯ ಅಧಿಕಾರಿಗಳಿಂದ ಮತ್ತು ನಿಮ್ಮ ಯಜಮಾನದಿಂದ ಲಾಭವನ್ನು ನೀವು ಈ ತಿಂಗಳಿನಲ್ಲಿ ಪಡೆಯುವಿರಿ। ವಿದ್ಯಾರ್ಥಿಗಳಿಗೆ ಇದು ಮಿಶ್ರಮ ಫಲವನ್ನು ನೀಡುವ ಸಮಯವಾಗಿದೆ। ವಿದ್ಯಾಭ್ಯಾಸ ಮತ್ತು ಬುದ್ಧಿಶಕ್ತಿಯಲ್ಲಿ ಅಭಿವೃದ್ಧಿ ಇರುತ್ತದೆ। ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿಗೆ ಇದು ಉತ್ತಮ ಸಮಯ। ನಿಮ್ಮ ರಾಶಿಯಿಂದ 6ನೇ ಮನೆ ಮತ್ತು 11ನೇ ಮನೆ ಅಧಿಪತಿನಾದ ಶುಕ್ರನು 5ನೇ ಮನೆಯಲ್ಲಿ ಜೂನ್ 1ರಿಂದ 16 ತನಕ ರಾಹುವಿನ ಜೊತೆಯಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ಆರೋಗ್ಯ ವಿಷಯದಲ್ಲಿ ಎಚ್ಚರವಿರಲಿ। ಶುಕ್ರನು ಜೂನ್ 17ರಿಂದ ತಿಂಗಳು ಕೊನೆಯ ತನಕ 6ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿ ಬುಧನ ಜೊತೆಯಲ್ಲಿ ಇರುವುದರಿಂದ ನಿಮ್ಮ ಸಂಸಾರ ಜೀವನವು ಉತ್ತಮವಾಗಿರುತ್ತದೆ। ನಿಮ್ಮ ಮತ್ತು ನಿಮ್ಮ ಭಾಗಸ್ವಾಮ್ಯ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚುವುದು। ನಿಮ್ಮ ಎಲ್ಲ ಕೆಲಸಗಳಲ್ಲಿ ನಿಮ್ಮ ಭಾಗಸ್ವಾಮ್ಯ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಮತ್ತು ಇದರಿಂದಾಗಿ ನೀವು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುವಿರಿ। ನಿಮ್ಮ ಬ್ಯಾಂಕ್ ಸಾಲವನ್ನು ಮತ್ತು ಇತರ ಸಾಲವನ್ನು ತೀರಿಸಲು ಇದು ಉತ್ತಮ ಸಮಯ ಎಂದು ತಿಳಿಯಿರಿ। ನಿಮ್ಮ ರಾಶಿಯಿಂದ 7ನೇ ಮನೆ ಮತ್ತು 10ನೇ ಮನೆ ಅಧಿಪತಿನಾದ ಬುಧನು ನಿಮ್ಮ ರಾಶಿಯಿಂದ 9ನೇ ಮನೆ ಅಧಿಪತಿನಾದ ಸೂರ್ಯನ ಜೊತೆ ಜೂನ್ 1ರಿಂದ 14 ತನಕ 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳು ಏನಾದರೂ ಬಾಕಿ ಇದ್ದರೆ ಅದನ್ನು ನೀವು ಈ ಸಮಯದಲ್ಲಿ ಪೂರ್ಣಗೊಳಿಸುವಿರಿ। ನಿಮ್ಮ ತಂದೆಯ ಆರೋಗ್ಯವು ಉತ್ತಮವಾಗಿರುವುದು। ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ವಿಷಯದಲ್ಲಿ ಲಾಭವನ್ನು ಪಡೆಯುವಿರಿ। ಕೋರ್ಟ್ ಕೇಸ್ ಸಮಸ್ಯೆಗಳು ಏನಾದರೂ ಇದ್ದರೆ ವಾದ ವಿವಾದಗಳಲ್ಲಿ ಜಯವನ್ನು ಪಡೆಯುವಿರಿ ಮತ್ತು ತೀರ್ಪು ನಿಮಗೆ ಅನುಗುಣವಾಗಿ ಬರುತ್ತದೆ। ಸೂರ್ಯನು ಜೂನ್ 15ರಿಂದ ತಿಂಗಳು ಕೊನೆಯ ತನಕ 7ನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರಸ್ಥರಿಗೆ ವ್ಯಾಪಾರವು ಉತ್ತಮವಾಗಿರುತ್ತದೆ। ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ। ನಿಮ್ಮ ಕುಟುಂಬಸ್ಥರ ಜೊತೆ ತೀರ್ಥಯಾತ್ರೆ ಪುಣ್ಯಕ್ಷೇತ್ರ ದರ್ಶನ ಮಾಡುವ ಸಾಧ್ಯತೆ ಇದೆ। ಒಂಟಿಯಾಗಿರುವವರಿಗೆ ವಿವಾಹ ಪ್ರಯತ್ನವನ್ನು ಮಾಡಲು ಇದು ಒಳ್ಳೆಯ ಸಮಯ ಎಂದು ತಿಳಿಯಿರಿ। ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಕೇತುಗ್ರಹನು ಇರುವುದರಿಂದ ದೈವ ಕಾರ್ಯಗಳನ್ನು ಮಾಡುವುದರಿಂದ ಲಾಭವನ್ನು ಪಡೆಯುವಿರಿ
ಮತ್ತು ನಿಮ್ಮಲ್ಲಿ ಭಕ್ತಿ ವಿಶ್ವಾಸ ಹೆಚ್ಚುವುದು. ಈ ಧನಸು ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ 9 ಗ್ರಹಗಳಲ್ಲಿ ಗುರು, ಶನಿ ಮತ್ತು ಕೇತು ಗ್ರಹಗಳು ಶುಭಫಲಗಳನ್ನು ನೀಡುವರು. ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ ಗ್ರಹಗಳು ಮಿಶ್ರಮ ಫಲವನ್ನು ನೀಡುವರು. ರಾಹುಗ್ರಹ ಪ್ರತಿಕೂಲ ಫಲವನ್ನು ನೀಡುವನು. ಅಂದರೆ 100 to 65% ಶುಭಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು. ಹಾಗಾಗಿ ಈ 2022 ಜೂನ್ ತಿಂಗಳಿನಲ್ಲಿ ಈ ಧನುಸು ರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಈಗ ನಾವು ತಿಳಿಯೋಣ. ನವಗ್ರಹ ದೇವಸ್ಥಾನದಲ್ಲಿ ರಾಹುಗ್ರಹಕ್ಕೆ ಶಾಂತಿಯನ್ನು ಮಾಡಿಸಿ ಅಥವಾ ಪ್ರತಿದಿನ ರಾಹು ಸ್ತೋತ್ರ, ಶ್ರೀ ದುರ್ಗಾದೇವಿ ಸಪ್ತಸತಿ ಸ್ತೋತ್ರ ಪ್ರತಿದಿನ ಸ್ನಾನದ ನಂತರ ಪಠಿಸಿ. ಈ ಥರ ಸ್ತೋತ್ರಗಳನ್ನು ಸ್ನಾನದ ನಂತರ ಪಠಿಸುವುದರಿಂದ ನಿಮಗೆ ಬರುವ ಎಲ್ಲ ಕಷ್ಟಗಳಿಂದ ನೀವು ಪಾರಾಗಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನೀವು ಜಯವನ್ನು ಪಡೆಯುವಿರಿ. ಈ 2022 ಜೂನ್ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.